ಯಡಿಯೂರಪ್ಪನವ್ರನ್ನ ಹತ್ತಿರದಿಂದ ನಾನು ಹತ್ತತ್ರ 30 ವರ್ಷಗಳಿಗೂ ಹೆಚ್ಚು ಕಾಲದಿಂದ ನಾನು ಬಲ್ಲೆ. ಅವರು ಪುರಸಭಾ ಸದಸ್ಯರಾಗಿ, ಪುರಸಭೆ ಅಧ್ಯಕ್ಷರಾಗಿ, ಜನಸಂಘದ ಶಿಕಾರಿಪುರ ಕ್ಷೇತ್ರದ ಅಧ್ಯಕ್ಷರಾಗಿ ತನ್ನ ರಾಜಕೀಯ ಜೀವನವನ್ನು ಪ್ರಾರಂಭಿಸಿದರು. ಹಾಗೆ ಪ್ರಾರಂಭಿಸಿದ ರಾಜಕೀಯ ಜೀವನ ಸುದೀರ್ಘ 40 ವರ್ಷಗಳ ಕಾಲ ವಿಧಾನಸಭೆಗೆ ಮಾರ್ಗದರ್ಶನ ಮಾಡುವಂಥ ವಿವಿಧ ಸಮೂಹದ ಸಮಸ್ಯೆಗಳನ್ನು ಎತ್ತಿಕೊಂಡು ಅದಕ್ಕೆ ನ್ಯಾಯ ಕೊಡಿಸ್ತಕ್ಕಂಥ, ಹಾಗೆ ವಿರೋಧ ಪಕ್ಷದ ನಾಯಕನಾಗಿ, ಉಪಮುಖ್ಯಮಂತ್ರಿಯಾಗಿ, ಮುಖ್ಯಮಂತ್ರಿಯಾಗಿ ಕರ್ನಾಟಕ ರಾಜ್ಯದ ಸೇವೆ ಮಾಡುವಂಥ ಅವಕಾಶ ಕೆಲವರಿಗೆ ಒದಗಿ ಬಂದಿದೆ. ಅದರೊಳಗಡೆ ಯಡಿಯೂರಪ್ಪನವರಿಗೂ ಕೂಡ ಒದಗಿ ಬಂದಿರೋದು. ನಮಗೊಂದು ಹೆಮ್ಮೆಯ ವಿಷಯ ಏನು ಅಂತಂದರೆ, ಪ್ರಜಾಪ್ರಭುತ್ವದ ಸಾಮರ್ಥ್ಯ ಇರೋದೇ ಜನಸಾಮಾನ್ಯರಿಗೆ ಅವಕಾಶವನ್ನು ಕೊಡೋದು. ರಾಜಪ್ರಭುತ್ವದಲ್ಲಿ ಮಾತ್ರ ರಾಜರ ಮಕ್ಕಳು ರಾಜರಾಗುವಂಥ ಯೋಗ ಬರೋದು. ಆದರೆ ಪ್ರಜಾಪ್ರಭುತ್ವದಲ್ಲಿ ಫ್ರೀಡಮ್ ಆಪಲ್ ಕಲಿತು ಕ್ಯಾಂಡಲ್ ತಯಾರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಕ್ಯಾಂಡಲ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಇಲ್ಲಿ ಎಲ್ರಿಗೂ ಕೂಡ ಸಹಜವಾಗಿರುವಂಥ ಅವಕಾಶವನ್ನು ಒದಗಿಸಿಕೊಡುತ್ತೆ. ಆ ಸಹಜವಾಗಿರುವಂಥ ಅವಕಾಶವನ್ನು ಉಪಯೋಗಿಸ್ಕೊಂಡೇನೆ ಜೆ ಎಚ್ ಪಟೇಲ್ರು, ಬಂಗಾರಪ್ಪನವರು, ದೇವೇಗೌಡರು, ಯಡಿಯೂರಪ್ಪನವರು, ಅದಕ್ಕಿಂತ ಮುಂಚೆ ಗುಂಡೂರಾವ್ ಅವರು, ನಿಜಲಿಂಗಪ್ಪನವರು, ಕೆಂಗಲ್ ಹನುಮಂತೇನವರು, ಇವರು ರಾಮಕೃಷ್ಣ ಹೆಗಡೆಯವರು, ಇವರೆಲ್ಲರೂ ಕೂಡ ಬೊಮ್ಮಾಯಿಯವರು, ಇವರೆಲ್ಲರೂ ಮುಖ್ಯಮಂತ್ರಿಗಳಾಗಿ, ಅಂದರೆ ಬಸವರಾಜ ಬೊಮ್ಮಾಯಿಯವರಲ್ಲ, ಎಸ್ ಆರ್ ಬೊಮ್ಮಾಯಿಯವರು, ಇವರೆಲ್ಲರೂ ಮುಖ್ಯಮಂತ್ರಿಗಳಾಗಿ ಸೇವೆ ಸಲ್ಲಿಸಿದರು. ಅದಿಲ್ಲದೆ ಸುದೀರ್ಘ ಕಾಲ ರಾಜಕೀಯ ಸೇವೆಯನ್ನು ಸಲ್ಲಿಸ್ತಾ ಇರೋದ್ರೊಳಗಡೆ ದೇವೇಗೌಡರು ಹೆಸರು ಮುಂಚೂಣಿಯ ಸಾಲಿಗೆ ಬರುತ್ತೆ. ಅವರು ಹೆಚ್ಚು ಕಡಿಮೆ 55 ವರ್ಷಗಳಿಗೂ ಹೆಚ್ಚು ಕಾಲ ಚುನಾಯಿತ ಪ್ರತಿನಿಧಿಯಾಗಿ ಜನಸೇವೆಯನ್ನು ಮಾಡಿದ್ದಾರೆ. ಇವರು ಯಡಿಯೂರಪ್ಪನವರು 40 ವರ್ಷಗಳಿಗೂ ಹೆಚ್ಚು ಕಾಲ ಸುದೀರ್ಘ ಚುನಾಯಿತ ಪ್ರತಿನಿಧಿಯಾಗಿ ಜನಸೇವೆಯನ್ನು ಮಾಡಿದ್ದಾರೆ. ಅವರು ಒಮ್ಮೆ 99ರಲ್ಲಿ ಒಮ್ಮೆ ಸೋಲು ಕಂಡಿದ್ದು ಬಿಟ್ಟರೆ ಅವ್ರ ಜೀವನದಲ್ಲಿ ಯಾವತ್ತೂ ಅವ್ರು ಸೋಲು ಕಂಡಿಲ್ಲ. ಸುದೀರ್ಘ ರಾಜಕೀಯ ಜೀವನ, ಆ ಸಂದರ್ಭದಲ್ಲೂ ಕೂಡ ವಿಧಾನ ಪರಿಷತ್ತಿನ ಸದಸ್ಯರಾಗಿ ಸೇವೆ ಸಲ್ಲಿಸಿದ್ದಾರೆ. ಬಹುಶಃ ನಮ್ಮ ದೇಶದ ಸದನದಲ್ಲಿ ಅವ್ರಿಗೆ ಉಳಿದಿರೋದು ಇನ್ನು ರಾಜ್ಯಸಭೆ ಒಂದೇನೆ. ಅವರು ಲೋಕಸಭಾ ಸದಸ್ಯರಾಗಿ, ವಿಧಾನ ಪರಿಷತ್ತಿನ ಸದಸ್ಯರಾಗಿ, ವಿಧಾನಸಭೆಯ ಸದಸ್ಯರಾಗಿ, ಅದರಲ್ಲಿ ದೀರ್ಘಾವಧಿ ವಿಧಾನಸಭೆಯ ಸದಸ್ಯರಾಗಿ ಸೇವೆ ಸಲ್ಲಿಸಿದ್ದಾರೆ. ನಾವನ್ನೇ ಒಂದು ಒಮ್ಮೆ ರೈತ ಜಾಥಾ ನಡೆಯೋ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಅವತ್ತಷ್ಟೇ ಬಂಗಾರಪ್ಪನವರ ವಿರುದ್ಧ ಗುಡುಗಿದ್ರು. ನಾನು ಪ್ರಾಸಬದ್ಧವಾಗಿ ಹೇಳಿದೆ, ಯಡಿಯೂರಪ್ಪನ ಗುಡುಗಿದರೆ ವಿಧಾನಸೌಧ ನಡಗುವುದು ಅಂತ. ನಾನು ಕಾರ್ಯಕ್ರಮ ನಿರೂಪಣೆ ಮಾಡ್ತಾ ಇದ್ದೆ, ಕಬ್ಬನ್ ಪಾರ್ಕ್ನಲ್ಲಿ ರೈತ ಚಳವಳಿ ನಡೀತಾ ಇತ್ತು, ಯಡಿಯೂರಪ್ಪ ಗುಡುಗಿದರೆ ವಿಧಾನಸೌಧ ನಡಗುವುದು ಅಂತೇಳಿ. ಅದು ರಾಜ್ಯದ ಜನರ ಮನೆ ಮಾತಾಯಿತು. ಆ ರೀತಿ ಏಕಾಂಗಿಯಾಗಿದ್ದಾಗಲೂ ಕೂಡ ಜನಪರ ವಿಷಯಗಳು ಬಂದಾಗ, ರೈತರ ಪರ ವಿಷಯಗಳು ಬಂದಾಗ ಅವರು ಗುಡುಗಿದ್ದಾರೆ. ರೈತರಿಗೆ ನ್ಯಾಯ ಕೊಡಿಸೋದ್ರೊಳಗಡೆ ಮುಂದಾಗಿದ್ದಾರೆ. ಅವರ ಮಾರ್ಗದರ್ಶನ ಸ್ಫೂರ್ತಿ ನಮಗೆ ಸದಾಕಾಲ, ಅವರು ವಿಧಾನಸಭೆಯಲ್ಲಿ ಇರಲಿ ಇಲ್ಲದೇ ಇರಲಿ, ಅದು ನಮಗೆ ಪ್ರೇರಣೆಯನ್ನು ಕೊಡ್ತಾ ಇರುತ್ತೆ. ಅವರು ಇವತ್ತು ಅವ್ರ ಭಾಷಣವನ್ನು ನಾನು ವೈಯಕ್ತಿಕವಾಗಿ ಕೇಳೋಕ್ಕಾಗಲಿಲ್ಲ, ನಾನು ಟ್ರಾವೆಲ್ ಮಾಡ್ತಾ ಇದ್ದ ಕಾರಣಕ್ಕೋಸ್ಕರ. ಆಮೇಲೆ ಅವರು ಏನು ಮಾತಾಡಿದ್ರು ಅನ್ನೋದು ತಿಳ್ಕೊಂಡೆ. ಮಾನ್ಯ ಪ್ರಧಾನಮಂತ್ರಿಗಳೇ ಅವರ ಬಗ್ಗೆ ಮೆಚ್ಚುಗೆಯ ಟ್ವೀಟನ್ನು ಮಾಡಿರೋದು ಕೂಡ ನನ್ನ ಗಮನಕ್ಕೆ ಬಂತು. ಆ ರೀತಿ ಕರ್ನಾಟಕದ ಜನಮನ್ನಣೆ ಪಡೆದ ಕೆಲವೇ ರಾಜಕಾರಣಿಗಳ ಸಾಲಿಗೆ ಯಡಿಯೂರಪ್ಪನವರು ಸೇರ್ತಾರೆ. ಅಧಿಕಾರ ಇರಲಿ ಇಲ್ಲದೇ ಇರಲಿ ಜನಮನ್ನಣೆ ಪಡೆದ ರಾಜಕಾರಣಿಗಳು ಅಂತ ಹೇಳಿದ್ರೆ ದೇವೇಗೌಡರು, ಸಿದ್ದರಾಮಯ್ಯನವರು, ಬಂಗಾರಪ್ಪನವರು, ಯಡಿಯೂರಪ್ಪನವರು ಅಧಿಕಾರದ ಕಾರಣಕ್ಕೋಸ್ಕರ ಜನಮನ್ನಣೆ ಅಲ್ಲ, ಅವರ ಜನಪ್ರೀತಿಯ ಕಾರಣಕ್ಕೆ ಜನಮನ್ನಣೆ ಗಳಿಸಿದಂಥ ರಾಜಕೀಯ ಅಗ್ರಗಣ್ಯ ನಾಯಕರ ಸಾಲಿಗೆ ಸೇರಿದವರು. ಹಿಂದೆ ರಾಮಕೃಷ್ಣ ಹೆಗಡೆಯವರು ಮುಖ್ಯಮಂತ್ರಿಯಾಗಿದ್ದಾಗ ಆ ರೀತಿ ಒಂದು ವಿಶೇಷವಾಗಿರೋ ಜನಾಕರ್ಷಣೆ ಅವರಿಗೆ ಇರ್ತಿತ್ತು. ಆ ರೀತಿ ಒಂದು ಜನಮನ್ನಣೆ ಪಡೆದಂಥ ರಾಜಕೀಯ ನಾಲಿಕೆ ಸಾಲಿಗೆ ಸೇರಿದವರು ಇವರು ಅನ್ನೋದು ಒಂದು ಹೆಮ್ಮೆಯ ಸಂಗತಿ. ನಾನು ಭಗವಂತ ಅವರಿಗೆ ಒಳ್ಳೆ ಇನ್ನೂ ಆಯುಷು ಆರೋಗ್ಯವನ್ನು ಕೊಡಲಿ, ಅವರ ಮಾರ್ಗದರ್ಶನ ರಾಜ್ಯಕ್ಕೆ ಬೇರೆ ರೂಪದಲ್ಲಿ ಸಿಗಲಿ ಅಂತ ನಾನು ಭಗವಂತನಲ್ಲಿ ಪ್ರಾರ್ಥಿಸ್ತೇನೆ. ಫ್ರೀಡಮ್ ಆಪಲ್ ಕಲಿತು ಕ್ಯಾಂಡಲ್ ತಯಾರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಕ್ಯಾಂಡಲ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.